ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ತೇನೆ. ಅದು ಯಾವುದಂತ ಹೇಳಿದರೆ, ಇಲ್ಲಿ ಕೇಳಿ, ವಿಮಾನಿನ ಬಣ್ಣ ಯಾವಾಗಲೂ ಬಿಳಿ ಬಣ್ಣದಲ್ಲಿ ಹೆಚ್ಚಾಗಿ ನಾವು ಆಕಾಶದಲ್ಲಿ ಹಾರಾಡ್ತಿರುವುದನ್ನು ನೋಡಿರ್ಬೋದು. ಅದು ಯಾಕಂತ ಹೇಳಿದರೆ, ಇದ್ರ ಹಿಂದೆ ಒಂದು ದೊಡ್ಡ ವಿಷಯನೇ ಇದೆ. ಸಾಮಾನ್ಯವಾಗಿ ಕೆಲವೊಂದು ಏರ್ಲೈನ್ಸ್ಗಳಲ್ಲಿ ಬೇರೆ ಬಣ್ಣದ ವಿಮಾನಗಳನ್ನು ಕೂಡ ಇದ್ದಾವೆ, ಆದರೆ ಹೆಚ್ಚಾಗಿ ನಾವು ಬಿಳಿ ಬಣ್ಣದ ವಿಮಾನಗಳನ್ನು ನೋಡ್ತಾನೆ ಇರ್ತೇವೆ. ಇದರ ಹಿಂದಿನ ಕಾರಣವೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮೂಲಕ ತಿಳಿಯೋಣ. ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬಿಳಿ ಬಣ್ಣದ ಉಪಯೋಗ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಸೂರ್ಯನಿಂದ ಬರುವ ಕಿರಣಗಳನ್ನು ಪರಿವರ್ತನೆಗೊಳಿಸುವ ಶಕ್ತಿ ಈ ಬಿಳಿ ಬಣ್ಣಕ್ಕಿದೆ. ಹಾಗೆ ಇದರ ಜೊತೆಗೆ ಇದರಿಂದ ಜನರಿಗೆ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುತ್ತಾರೆ. ಮುಖ್ಯವಾಗಿ ಉಷ್ಣತೆಯನ್ನು ಕೂಡ ಕಡಿಮೆ ಆಗುತ್ತದೆ. ಆದರೆ ಕಪ್ಪು ಅಥವಾ ಬೇರೆ ಬಣ್ಣಗಳು ಸೂರ್ಯನ ಉಷ್ಣತೆಯನ್ನು ಹೀರಿಕೊಳ್ಳುತ್ತವೆ. ಹೀಗಾಗಿ ಈ ಕಪ್ಪು ಬಣ್ಣಕ್ಕೆ ಹೆಚ್ಚಾಗಿ ಉಷ್ಣತೆ ಪರಿಣಾಮವು ಕಾಣುತ್ತದೆ. ಈ ಎಲ್ಲ ಅಂಶಗಳು ಕೂಡ ವಿಮಾನಗಳಿಗೂ ಕೂಡ ಸಹ ಅನ್ವಯಿಸುತ್ತದೆ. ಇದರಿಂದ ಏರ್ಲೈನ್ಸ್ಗಳಿಗೆ ಏನು ಪ್ರಯೋಜನ ಎಂಬುದರ ಬಗ್ಗೆ ಈಗ ನೋಡೋಣ. ಒಂದು ವೇಳೆ ವಿಮಾನಗಳಿಗೆ ಬಣ್ಣ ಹೊಡೆಯಲು ಅಂದಾಜು $50,000 ಹಿಡಿದು $2,00,000 ತನಕ ಖರ್ಚು ಆಗ್ತಿತ್ತು. ಆದರೆ ಈ ಕಾರಣದಿಂದ ಏರ್ಲೈನ್ಸ್ ಪ್ಲೇನ್ಗಳಿಗೆ ಬಣ್ಣ ಹಚ್ಚಲು ಹೋಗುವುದಿಲ್ಲ, ಮತ್ತು ಪ್ಲೇನ್ಗಳ ಭಾಗಗಳಲ್ಲಿ ಏನಾದರೂ ಒಂದು ವೇಳೆ ಕ್ರ್ಯಾಕ್ ಆದರೆ ಅದು ಬಿಳಿ ಬಣ್ಣದಿಂದ ನಮಗೆ ಸರಳವಾಗಿ ಗೊತ್ತಾಗುತ್ತದೆ. ಹಾಗೂ ಅಪಘಾತ ಸಂದರ್ಭದಲ್ಲಿ ಬಿಳಿ ಬಣ್ಣದ ಪ್ಲೇನ್ಗಳು ಹುಡುಕಲು ತುಂಬ ಸುಲಭ ಆಗುತ್ತದೆ. ನೀವು ಇಷ್ಟು ನೋಡಿದ್ರಲ್ಲ ಬಿಳಿ ಬಣ್ಣದಿಂದ ಏನೆಲ್ಲ ಇಷ್ಟು ಪ್ರಯೋಜನ ಆಗುತ್ತದೆ ಎಂಬುದನ್ನು. ಹಾಗೆ ಇದ್ರ ಜೊತೆಗೆ ಈ ರೀತಿಯಿಂದಾಗಿ ಏರ್ಲೈನ್ಸ್ಗಳು ವಿಮಾನಿನ ಬಣ್ಣ ಯಾವಾಗಲೂ ಬಿಳಿ ಬಣ್ಣದಲ್ಲಿ ಇರಲು ಇಷ್ಟಪಡುತ್ತಾರೆ. ಇವಿಷ್ಟು ವಿಮಾನಿನ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ ಆಯಿತು. ಹಾಗೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.